ಲೋಕಾಯುಕ್ತವನ್ನು ಕಡೆಗಣಿಸ್ತಾ ಇದೆಯಾ ಸಿದ್ದರಾಮಯ್ಯ ಸರ್ಕಾರ? ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಗೆ ಬಲ ತುಂಬುತ್ತಾ ಇಲ್ಲ ಈ ಸರ್ಕಾರ. ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಬೇಕಾಗಿದ್ದಂತಹ ಲೋಕಾಯುಕ್ತಕ್ಕೆ ಸಿಬ್ಬಂದಿ ಕೊರತೆ ಕಾಡ್ತಾ ಇದೆ. ಲೋಕಾಯುಕ್ತದಲ್ಲೇ ಬಾಕಿ ಇರುವಂತಹ ಹಲವು ಪ್ರಕರಣಗಳು, ಎಸಿಬಿಯಿಂದ ವರ್ಗಾವಣೆಯಾದಂತಹ ಹಲವು ಕೇಸ್ಗಳು ಬಾಕಿ ಇದ್ದಾವೆ. ಇನ್ನು ಎಸಿಬಿಯಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿದ್ದ 1164 ಕೇಸ್, ಇದರ ಪೈಕಿ ಕೇವಲ 360 ಕೇಸ್ಗಳನ್ನು ಮಾತ್ರ ತನಿಖೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. 11,500 ಹೆಚ್ಚು ಪೆಟಿಷನ್ಗಳು ಅಂದರೆ ಕೇಸ್ಗಳು ವರ್ಗಾವಣೆ ಆಗಿದ್ರೂ ಕೂಡ ತನಿಖೆ ಮಾತ್ರ ಆಗಿಲ್ಲ. ಸಿಬ್ಬಂದಿ ಕೊರತೆಯಿಂದ ಬಾಕಿ ಉಳಿದುಕೊಂಡಿದ್ದಾವೆ ಹಲವು ಪ್ರಕರಣಗಳು. ತನಿಖೆ ಎಲ್ಲಿಂದ ಆಗುತ್ತೆ? ಸಿಬ್ಬಂದಿನೇ ಇಲ್ಲ. ಈ ಹಿಂದೆ 2013 ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಲೋಕಾಯುಕ್ತವನ್ನ ಬದಿಗೆ ಸರಿಸಿ ಎಸಿಬಿ ಅಂತ ತಂದ್ರು. ಆ ಎಸಿಬಿ ಅಂದ್ರೆ ಏನು ಗೊತ್ತಾ? ಎಸಿಬಿಲಿ ಯಾರು ಕಂಪ್ಲೇಂಟ್ ಮಾಡಿದ್ರು ಡೈರೆಕ್ಟ್ ಆಗಿ ಸಿಎಸ್ ಹತ್ರ ಹೋಗುತ್ತೆ, ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಬಳಿ ಹೋಗುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಪ್ರೂವ್ ಮಾಡಬೇಕು, ಆಯ್ತಪ್ಪ ಇದನ್ನ ತನಿಖೆ ಮಾಡಿ ಅಂತ ಅಂದ್ರೆ ಸರ್ಕಾರ ಹೇಳಬೇಕು ತನಿಖೆ ಮಾಡಿ ಅಂತ. ಒಂದು ವೇಳೆ ಈ ಸರ್ಕಾರದ ಶಾಸಕರ ವಿರುದ್ಧ, ಒಂದು ವೇಳೆ ಈ ಸರ್ಕಾರದ ಸಚಿವರ ವಿರುದ್ಧ ಕೇಸ್ಗಳು ಬಂದವು ಅಥವಾ ದೂರುಗಳು ಬಂದವು, ನಿಜಕ್ಕೂ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡ್ತಾರಾ ಆಯ್ತು ಕೇಸ್ನ ತನಿಖೆ ಮಾಡಿ ಅಂತ? ಸಾಧ್ಯವೇ ಇಲ್ಲ. ಬಟ್ ಆಗ ಸರ್ಕಾರ ಸಬೂಬು ಕೊಟ್ಟಿದ್ದೇನು ಗೊತ್ತಾ? ಎಸಿಬಿ ಇಲ್ಲಿ ಮಾತ್ರ ಇರೋದೇನ್ರಿ, ಬೇರೆ ರಾಜ್ಯದಲ್ಲಿ ಇಲ್ವೇನ್ರಿ, ಇನ್ನೊಂದು ರಾಜ್ಯದಲ್ಲಿ ಇಲ್ವೇನ್ರಿ, ಇದನ್ನೇ ಹೇಳಿದ್ರು. ಅದಾದ ಬಳಿಕ ಕೋರ್ಟ್ಗೆ ಹೋಗಿ ಲೋಕಾಯುಕ್ತ ಬಂದಿದೆ, ಆ ಲೋಕಾಯುಕ್ತಕ್ಕೆ ಬಲ ತುಂಬುವಂತ ಕೆಲಸ ಮಾತ್ರ ಆಗ್ತಾ ಇಲ್ಲ. ಭರತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಭರತ್ 2013 ಆ ಸಂದರ್ಭವನ್ನು ಗಮನಿಸಿದಾಗ ಆಗಲೂ ಕೂಡ ಸಿದ್ದರಾಮಯ್ಯವರ ಮೊದಲ ಸರ್ಕಾರದಲ್ಲಿ ಲೋಕಾಯುಕ್ತವನ್ನು ಬದಿಗೆ ತರಿಸಿದ್ರು, ಎಸಿಬಿ ಅಂತ ಹೇಳಿ ಹೊಸ ಸಿಸ್ಟಮ್ ಅನ್ನು ತಂದ್ರು. ಅದಾದ ಬಳಿಕ ಈ ಹಿಂದಿನ ಸರ್ಕಾರ ಇದ್ದಾಗ ಕೋರ್ಟೇ ಹೇಳ್ತು ಲೋಕಾಯುಕ್ತವನ್ನು ತನ್ನಿ ಮತ್ತೊಮ್ಮೆ ಅಂತ ಹೇಳಿ ಲೋಕಾಯುಕ್ತ ಬಂತು. ಆದರೆ ಬಲ ತುಂಬುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತ. ನಿಜಕ್ಕೂ ಸರ್ಕಾರಕ್ಕೆ ಬೇಕಾಗಿರೋದೇ ಇದೆ ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. 2013 ಆ ಸಂದರ್ಭದಲ್ಲೂ ಕೂಡ ಹೀಗೆ ಆಯಿತು. ಆಗ ಒಂದು ಕಡೆಯಿಂದ ಎಸಿಬಿಯನ್ನು ತರಲಾಯಿತು, ಎಸಿಬಿಯನ್ನು ತಂದು ಹೇಳಿದ್ದೇನು ಬೇರೆ ರಾಜ್ಯಗಳಲ್ಲಿ ಎಸಿಬಿ ಇದೆಯಲ್ರಿ, ಸಮಸ್ಯೆ ಏನು ಅಂತ ಕೇಳಿದ್ರು. ಭರತ್ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ನಿಜಕ್ಕೂ ಸರ್ಕಾರಕ್ಕೆ ಹಿತಾಸಕ್ತಿ ಅನ್ನೋದು ಇರಬೇಕು ಸರ್ಕಾರಕ್ಕೆ. ಹೌದಪ್ಪ ನಾವು ಲೋಕಾಯುಕ್ತವನ್ನು ತರ್ತೀವಿ, ಅದಕ್ಕೆ ಬಲಗೊಳಿಸಬೇಕು, ಬಲಗೊಳಿಸ್ತೀವಿ ಅನ್ನೋದು ಅವ್ರಿಗೆ ಇರಬೇಕು, ಇಲ್ಲದೆ ಹೋದಾಗ ಹೀಗೆ ಆಗುತ್ತೆ ಅಂತ. ಏನು ಹೇಳ್ತೀರಿ ಭರತ್? ವಸುದೇವ್, ಏನು ಎಸಿಬಿ ಇದ್ದಾಗ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದವು, ಎಸಿಬಿಯಲ್ಲಿ ಸಾಕಷ್ಟು ರೇಡ್ಗಳು ಕೂಡ ನಡೆದಿತ್ತು. ಅದಾದ ನಂತರದಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರ ಒಂದು ಅಧಿಕಾರವನ್ನು ಹಿಡಿತಿದ್ದಂಥ ಸಂದರ್ಭದಲ್ಲಿ ಎಸಿಬಿ ರದ್ದಾಗಿ ಕೊನೆಗೆ ಒಂದು ನ್ಯಾಯಾಲಯದ ಮುಖಾಂತರ ಮತ್ತೆ ಲೋಕಾಯುಕ್ತಕ್ಕೆ ಒಂದು ಆನೆ ಬಲ ಬಂದಂತಾಗಿತ್ತು, ಸಂಪೂರ್ಣವಾದಂಥ ಒಂದು ಅಧಿಕಾರ ಲೋಕಾಯುಕ್ತಕ್ಕೆ ಬಂತು. ಹಾಗಾಗಿ ಎಸಿಬಿಯಲ್ಲಿದ್ದಂತಹ ಪ್ರಕರಣದ ಕಡತಗಳು ನೇರವಾಗಿ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಮರುಜೀವ, ಒಂದು ಸತ್ತ ಹಾವಿನಂತಿದ್ದಂತಹ ಲೋಕಾಯುಕ್ತಕ್ಕೆ ಮತ್ತೆ ಮರುಜೀವ ಬಂದಂತಹ ಸಂದರ್ಭದಲ್ಲಿ ಬೇಕಾದಂತಹ ಸಕಲ ಸವಲತ್ತುಗಳನ್ನು ನೀಡುವಲ್ಲಿ ಸರ್ಕಾರ ವಿಫಲವಾಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ. ಪ್ರಮುಖವಾಗಿ ಇಲ್ಲಿ ಏನು ಲೋಕಾಯುಕ್ತದಲ್ಲಿ ಅಧಿಕಾರಿಗಳ ಕೊರತೆ ಜೊತೆಗೆ ಸಿಬ್ಬಂದಿಗಳ ಕೊರತೆ ಪ್ರಮುಖವಾಗಿ ಕಾಡ್ತಾ ಇದೆ. ಜೊತೆಗೆ ಏನು ಎಸಿಬಿಯಲ್ಲಿದ್ದಂಥ ಸಂದರ್ಭ ಕೆಲವು ಪ್ರತಿಷ್ಠಿತ ಸಚಿವರ ಮೇಲೆ ಕೂಡ ಒಂದು ದಾಳಿಯನ್ನು ನಡೆಸಿದ್ರು. ಆ ದಾಳಿ ನಡೆದಂತಹ ಪ್ರಕರಣಗಳು ಇಲ್ಲಿ ಏನಾಯಿತು, ಈ ಪ್ರಕರಣ ಈ ಲೋಕಾಯುಕ್ತದಲ್ಲಿ ಮರು ತನಿಖೆ ಆಗ್ತಿದೆಯಾ ಅಥವಾ ಏನಾಗಿದೆ ಅಂತಕ್ಕಂಥ ಒಂದು ಚೂರು ಕೂಡ ಅಪ್ಡೇಟ್ ಕೂಡ ಲಭ್ಯವಾಗ್ತಿಲ್ಲ. ಅದರ ಜೊತೆ ಜೊತೆಯಾಗಿ ಸುಮಾರು 1,000 ಅಂದ್ರೆ ಕನಿಷ್ಠ 1,000 ಅಧಿಕ ಪ್ರಕರಣಗಳು ಇನ್ನೂ ಕೂಡ ಪೆಂಡಿಂಗ್ ಇರತಕ್ಕಂಥದ್ದು. ಈ ಒಂದು ಪ್ರಕರಣಗಳ ಒಂದು ತನಿಖೆಯನ್ನು ನಡೆಸಬೇಕಾದಂತಹ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮೌನಕ್ಕೆ ಜಾರಿ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸರ್ಕಾರ ಇವೆಲ್ಲದಕ್ಕೂ ಏನು ಲೋಕಾಯುಕ್ತಕ್ಕೆ ಮರುಜೀವ ನೀಡಿದಂತಹ ಸಂದರ್ಭ ಅವರಿಗೆ ಬೇಕಾದಂತಹ ಒಂದು ಸಕಲ ಸವಲತ್ತುಗಳನ್ನು ಕೂಡ ಕಲ್ಪಿಸಬೇಕಾಗಿತ್ತು. ಏನು ಎಸಿಬಿಯಲ್ಲಿ ಇದ್ದಂತಹ ಪ್ರಕರಣಗಳ ಒಂದು ಫೈಲ್ಗಳನ್ನು ಮತ್ತು ಮರುಪರಿಶೀಲನೆ ನಡೆಸಿ ಅದರ ಒಂದು ತನಿಖೆಯನ್ನು ನಡೆಸಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ. ಪ್ರಮುಖವಾಗಿ ಇದೀಗ ಈಗಲೂ ಕೂಡ ಲೋಕಾಯುಕ್ತಕ್ಕೆ ಜೀವ ಬಂದರೂ ಕೂಡ ಲೋಕಾಯುಕ್ತ ಸತ್ತ ಆವಿನಂತೆಯೇ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಭರತ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.